ಹಲೋ, ನನ್ನ ಕುಟುಂಬದವರೇ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ಈಸಿಯಾಗಿ ಸಿಂಪಲಾಗಿ ಟಿಕ್ಕ ಬಿರಿಯಾನಿ ಅಂತ ಹೇಳ್ತೀವಿ. ಇದನ್ನು ಯಾವ ರೀತಿ ಮಾಡೋದಂತ ನಿಮಗೆ ಹೇಳಿಕೊಡ್ತಾ ಇದ್ದೀನಿ. ತುಂಬ ಸಿಂಪಲಾಗಿ ಇದನ್ನು ಮಾಡ್ಬೋದು. ಯಾರಿಗೆಲ್ಲ ಬಿರಿಯಾನಿ ಇಷ್ಟ, ಇವಾಗಲೇ ಅದನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ನೋಡೋಣ ಯಾವ ರೀತಿ ಮಾಡೋದಂತ ಹೇಳಿ. ಫಸ್ಟಿಗೆ ನಾನಿಲ್ಲಿ 4 ಲೋಟದಲ್ಲಿ ಅಕ್ಕಿ ತೊಗೊಳ್ತಾ ಇದ್ದೀನಿ. ನಾನಿಲ್ಲಿ ಬಿರಿಯಾನಿ ರೈಸ್ ತೊಗೊಳ್ತಾ ಇದ್ದೀನಿ, ಎಲ್ಲಿನಾ ಅಂತೇಳಿ ನನ್ನ ಬಿರಿಯಾನಿ ರೈಸ್. ಅದನ್ನು 4 ಲೋಟದಲ್ಲಿ ತಗೊಂಡು ಅದನ್ನು ಚೆನ್ನಾಗಿ ತೊಳೆದು ಒಂದು 1/2 ಗಂಟೆ ನಾನು ಸೋಕ್ ಮಾಡಲಿಕ್ಕೆ ಇಡ್ತೀನಿ, ನೆನೆಸ್ಲಿಕ್ಕೆ ಇಡ್ತೀನಿ. ಓಕೆ, ನೋಡಿ ನೆನೆಸ್ಲಿಕ್ಕೆ ಇಟ್ಟಿದ್ದೀನಿ. ಈಗ ಒಂದು ಬಿರಿಯಾನಿ ಪಾಟ್ ಅಂತ ಹೇಳ್ತೀವಿ, ಅಥವಾ ಯಾವುದಾದ್ರೂ ಅಗಲ ಪಾತ್ರೆ ತಗೊಳ್ಳಿ. ಅದರಲ್ಲಿ ಎಣ್ಣೆ ಹಾಕಿ ಅಥವಾ ತುಪ್ಪ ಹಾಕಿ ಚೆನ್ನಾಗಿ ನೀರುಳ್ಳಿಯನ್ನು ಫ್ರೈ ಮಾಡಬೇಕು. ನೀರುಳ್ಳಿ ನಾನಿಲ್ಲಿ 4 ನೀರುಳ್ಳಿಯನ್ನು ತಗೊಂಡಿದ್ದೀನಿ. ಉದ್ದ ಉದ್ದನೇ ಇದನ್ನು ಕಟ್ ಮಾಡಿದ್ದೀನಿ. ಇದನ್ನು ಚೆನ್ನಾಗಿ ಕೆಂಪು ಆಗುವವರೆಗೂ ನಮಗೆ ಫ್ರೈ ಮಾಡಲಿಕ್ಕುಂಟು. ತುಪ್ಪ ಬೇಕಿದ್ರೆ ತುಪ್ಪ ತಗೊಳ್ಳಿ, ನಾನಿಲ್ಲಿ ಎಣ್ಣೆಯನ್ನು ತಗೊಂಡಿದ್ದೀನಿ. ಓಕೆ ನೋಡಿ, ಚೆನ್ನಾಗೀಗ ಕೆಂಪಾಗಿ ಫ್ರೈ ಆಗಿದೆ. ಇವಾಗ ನಾವು ಇದನ್ನು ತೆಗೆಯೋಣ. ಎಣ್ಣೆಯನ್ನು ಬಿಟ್ಟು ನೋಡಿ, ಈ ರೀತಿ ಚೆನ್ನಾಗಿ ಎಲ್ಲ ನೀರುಳ್ಳಿಯನ್ನು ತೆಗೀರಿ. ಆಮೇಲೆ ಅದೇ ಎಣ್ಣೆಯಲ್ಲಿ ನಾನು ಸ್ವಲ್ಪ ಗೋಡಂಬಿ ಹಾಗೂ ದ್ರಾಕ್ಷಿ ಅನ್ನು ಫ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪನೇ ಫ್ರೈ ಮಾಡಿದರೆ ಸಾಕು, ಗ್ಯಾಸನ್ನು ಸ್ಲೋವಲ್ಲಿ ಇಡಿ, ತುಂಬ ಫಾಸ್ಟಾಗಿ ಇಡಬೇಡಿ. ನೋಡಿ, ಈ ರೀತಿ ಫ್ರೈ ಆದರೆ ಸಾಕು. ಇದನ್ನು ಕೂಡ ಈಗ ಸಪ್ರೇಟಾಗಿ ತೆಗೆಯೋಣ. ಓಕೆ, ನಾವೀಗ ಚಿಕನ್ಗೆ ಮಸಾಲ ಹಾಕೋಣ. ಮಸಾಲ ನೋಡಿ, ನಾನು ಫಸ್ಟಿಗೆ ಚಿಕನನ್ನು ದೊಡ್ಡ ದೊಡ್ಡದಾಗಿ ಈ ರೀತಿ ತಗೊಂಡಿದ್ದೀನಿ. ಇದಕ್ಕೆ ಫಸ್ಟಿಗೆ ನಾನು 1 ದೊಡ್ಡ ಕಪ್ಪಷ್ಟು ಕರ್ಡನ್ನು ಅಂದರೆ ಮೊಸರನ್ನು ಹಾಕ್ತಾ ಇದ್ದೀನಿ. ಆಮೇಲೆ 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿದ್ದೀನಿ. ಆಮೇಲೆ ನಾನಿಲ್ಲಿ ಫುಲ್ 1 ಲೆಮನ್, ಸಣ್ಣದುಂಟು ಲೆಮನ್, ಹಾಗಾಗಿ 1 ಲೆಮನನ್ನು ನಾನು ಹಿಂಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಫುಲ್ 1 ಲೆಮನನ್ನು ಹಾಕಿದ್ದೀನಿ. ಆಮೇಲೆ ಮೆಣಸಿನ ಹುಡಿಯನ್ನು ಹಾಕ್ತಾ ಇದ್ದೀನಿ. ನಿಮಗೆ ಎಷ್ಟು ಖಾರ ಬೇಕು ನೋಡಿ, ಆ ಪ್ರಮಾಣದಲ್ಲಿ ನೀವು ಮೆಣಸಿನ ಹುಡಿಯನ್ನು ಹಾಕಿ. ಆಮೇಲೆ ಸ್ವಲ್ಪ ಅರಿಶಿನ ಪೌಡರ್, ಆಮೇಲೆ ಪೆಪ್ಪರ್ ಪೌಡರ್ 1 ಸಣ್ಣ ಸ್ಪೂನಷ್ಟು, ಆಮೇಲೆ ಗರಂ ಮಸಾಲ 1 ಸಣ್ಣ ಸ್ಪೂನಷ್ಟು. ಇದನ್ನೆಲ್ಲ ಚೆನ್ನಾಗಿ ಈಗ ಮಿಕ್ಸ್ ಮಾಡೋಣ. ಈಗ ರುಚಿಗೆ ತಕ್ಕಷ್ಟು ಇದಕ್ಕೆ ಉಪ್ಪು ಹಾಕೋಣ. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಹೊತ್ತಿಡಿ. ಅಷ್ಟು ತನಕ ನಾವು ಅನ್ನಕ್ಕೆ ನೀರಿಡೋಣ. ಓಕೆ, ಅನ್ನಕ್ಕೆ ನಾನು ನೀರಿಟ್ಟು ಅದು ಕುದಿ ಕೂಡ ಬಂದಾಯಿತು. ಇವಾಗ ನಾವು ರೈಸನ್ನು ಅದಕ್ಕೆ ಹಾಕೋಣ. ಓಕೆ ನೋಡಿ, ಈ ಸೈಡ್ ರೈಸ್ ಹಾಕಿದ್ಮೇಲೆ ನಾವು ಆ ಸೈಡು ಚಿಕನ್ ಬೇಯಲಿಕ್ಕೆ ಇಡಬೇಕು. ಅದ ರೈಸ್ ಹಾಕಿದ್ದೀನಿ, ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿದ್ದೀನಿ. ಈಗ ನಾನು ಸ್ವಲ್ಪ ಗರಂ ಮಸಾಲ ತೊಗೊಂಡಿದ್ದೀನಿ. ಏನೆಲ್ಲ ತೊಗೊಂಡಿದ್ದೀನಿ ನೋಡ್ಬೋದು, ಏಲಕ್ಕಿ, ಲವಂಗ, ಚಕ್ಕೆ ನೋಡಿ. ಇದನ್ನೆಲ್ಲ ತೊಗೊಂಡು ಸ್ವಲ್ಪ ಮಿಕ್ಸಿಯಲ್ಲಿ ನಾನು ಗರ್ ಅಂತ ಮಾಡ್ತೀವಿ ನೋಡಿ, ಸ್ವಲ್ಪನೇ, ಜಾಸ್ತಿ ಪೇಸ್ಟ್ ಮಾಡಲಿಕ್ಕಿಲ್ಲ ನೋಡಿ. ಈ ರೀತಿ ಮಾಡಿದ್ದೀನಿ. ಇವಾಗ ಅದೇ ಎಣ್ಣೆ ನಾನು ತೊಗೊಂಡಿದ್ದೆ ನೋಡಿ, ಫಸ್ಟಿಗೆ ನೀರುಳ್ಳಿ ಎಲ್ಲ ಫ್ರೈ ಮಾಡಲಿಕ್ಕೆ, ಅದೇ ಎಣ್ಣೆಯಲ್ಲಿ ಸ್ವಲ್ಪ ಬಡಿ ಶೇಪನ್ನು ಹಾಕ್ತಾ ಇದ್ದೀನಿ. ಬಡಿ ಶೇಪ್ ಹಾಕಿ ಅದಕ್ಕೆ ನಾವೀಗ ಮಸಾಲ ಮಾಡಿದ್ದೀವಿ ನೋಡಿ, ಗರಂ ಮಸಾಲವನ್ನು ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಗ್ಯಾಸನ್ನು ಸ್ಲೋವಲ್ಲಿ ಇಟ್ಟಿದ್ದೀನಿ ಇವಾಗ ನಾನು. ಆಮೇಲೆ ಸ್ವಲ್ಪ ಬಿರಿಯಾನಿ ಎಲೆ ಅಂತ ಹೇಳ್ತೀವಿ ನೋಡಿ, ಅದನ್ನು ಹಾಕ್ತಾ ಇದ್ದೀನಿ. ಇವಾಗ ನಾನು ಚಿಕನನ್ನು ನೋಡಿ, ಅಗಲ ಪಾತ್ರೆ ಇದ್ದರೆ ತುಂಬ ಒಳ್ಳೆಯದು ನೋಡಿ. ಈ ರೀತಿ ಚಿಕನನ್ನು ಒಂದೊಂದಾಗಿ ಹಾಕಿ ಎಣ್ಣೆಯಲ್ಲೇ ಇದು ಫ್ರೈ ಆಗಬೇಕು, ಹಾಗಾಗಿ ನೋಡಿ ಅಗಲ ಪಾತ್ರೆ ಇದ್ದರೆ ತುಂಬ ಒಳ್ಳೆಯದು ನೋಡಿ. ಈ ರೀತಿ ಹಾಕ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಆ ಸೈಡ್ ರೈಸ್ ಹಾಕ್ತಾ ಉಂಟು, ಈ ಸೈಡ್ ನಾನು ಚಿಕನ್ಗೆ ರೆಡಿ ಮಾಡ್ತಾ ಇದ್ದೀನಿ. ಓಕೆ ನೋಡಿ, ಈಗ ಅಗಲ ಪಾತ್ರೆಯಲ್ಲಿ ಎಣ್ಣೆಯಲ್ಲೇ ಇದು ಫ್ರೈ ಆಗಬೇಕು. ಚೆನ್ನಾಗಿ ಇದನ್ನು ಸ್ಪ್ರೆಡ್ ಮಾಡಿ ಇಡಿ. ಗೊತ್ತಾಯ್ತಲ್ಲ ನಿಮಗೆ. ಇವಾಗ ಇದನ್ನು ಗ್ಯಾಸ್ ಜೋರಲ್ಲಿಡಿ, ಹಾಗೂ ಇದನ್ನು ಸ್ವಲ್ಪ ಹೊತ್ತಿಗೆ ಮುಚ್ಚಿ ಇಡಿ. ಗ್ಯಾಸ್ ಜೋರಲ್ಲಿಡಬೇಕು. ಓಕೆ ನೋಡಿ, ಗ್ಯಾಸ್ ಜೋರಲ್ಲಿ ಇಡೋದು ಯಾಕೆಂದರೆ, ಇಲ್ದಿದ್ರೆ ಇದು ನೀರು ಬಿಡುತ್ತೆ, ಹಾಗಾಗಿ ಜೋರಲ್ಲಿಟ್ಟರೆ ಸ್ವಲ್ಪ ಫ್ರೈ ಆಗುತ್ತೆ ಅಂತೇಳಿ. ಮಧ್ಯ ಮಧ್ಯನೇ ನೀವು ಈ ರೀತಿ ಮೇಲೆ ಕೆಳಗೆ ಮಾಡ್ತಾ ಇರಿ. ಆ ಸೈಡ್ ನಮ್ಮ ರೈಸ್ ಕೂಡ ಆಗ್ತಾ ಬಂತು, ನೋಡ್ತಾ ಇದ್ದೀರಲ್ಲ, ರೈಸ್ ಕೂಡ ಆಗ್ತಾ ಬಂತು. ಈ ಸೈಡ್ ಚಿಕನ್ ಕೂಡ ಬೇಯ್ದಿದೆ. ಇವಾಗ ರೈಸನ್ನು ನಾನು ಸೋಸಿದ್ದೀನಿ, ಸೋಸಲಿಕ್ಕೆ ಹಾಕಿದ್ದೀನಿ. ಹಾಗೂ ಚಿಕನನ್ನು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ನೋಡಿ, ಮಸಾಲವನ್ನು ಬಿಟ್ಟು
ಚಿಕನನ್ನು ಈ ರೀತಿ ನಾನು ಸಪ್ರೇಟಾಗಿ ತೆಗಿತಾ ಇದ್ದೀನಿ. ಗೊತ್ತಾಯ್ತಲ್ಲ, ಚಿಕನನ್ನು ಸಪ್ರೇಟಾಗಿ ತೆಗಿತಾ ಇದ್ದೀನಿ ನೋಡಿ. ಈ ರೀತಿ ಮಸಾಲ ಅದರಲ್ಲೇ ಉಂಟು. ಇವಾಗ ಇದಕ್ಕೆ ನಾನೇನು ಮಾಡ್ತೀನಿ ಅಂದರೆ, ಒಂದು ಅರ್ಧ ಕಪ್ಪಷ್ಟು ಪುದೀನ ಉಂಟು ನೋಡಿ, ಅದನ್ನು ಹಾಕ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಬೋದು. ಆಮೇಲೆ ನಾನಿಲ್ಲಿ 5 ಟೊಮೆಟೊ, ಸಣ್ಣ ಮೀಡಿಯಂ ಟೊಮೆಟೊ 5 ನಾನು ಗ್ರೈಂಡ್ ಮಾಡಿದ್ದೀನಿ, ಈ ರೀತಿ ಪೇಸ್ಟ್ ಮಾಡಿದ್ದೀನಿ. ಅದನ್ನು ಹಾಕ್ತಾ ಇದ್ದೀನಿ, ಟೊಮೆಟೊ ಪ್ಯೂರಿಯನ್ನು ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ನಾವೀಗ ದಪ್ಪ ಆಗುವವರೆಗೂ, ಇದು ಡ್ರೈ ಆಗುವವರೆಗೂ ನಾವು ಫ್ರೈ ಮಾಡಲಿಕ್ಕೆ ಉಂಟು. ನೆನಪಿಡಿ, ಅನ್ನವನ್ನು ನಾನು ಸೋಸಿ ಇಟ್ಟಿದ್ದೀನಿ ನೋಡಿ. ಇವಾಗ ನೋಡಿ ಎಷ್ಟು ದಪ್ಪಾಗಿದೆ ಅಂತ ನೋಡ್ಬೋದು. ಇಷ್ಟು ದಪ್ಪಾಗಿ ಈ ರೀತಿ ಕಲರ್ ಚೇಂಜ್ ಆದರೆ ಸಾಕು. ಇವಾಗ ಈ ಮಸಾಲವನ್ನು ಕೂಡ ನಾನು ಸಪ್ರೇಟಾಗಿ ತೆಗಿತಾ ಇದ್ದೀನಿ. ಸ್ವಲ್ಪವನ್ನು ನಾನು ಅದರಲ್ಲೇ ಇಟ್ಟಿದ್ದೀನಿ ನೋಡ್ಬೋದು ನೀವು. ಸ್ವಲ್ಪ ಮಸಾಲವನ್ನು ಪಾತ್ರೆಯಲ್ಲೇ ಹಾಗೆ ಇಡಿ. ಆಮೇಲೆ ಇದಕ್ಕೆ ಸ್ವಲ್ಪ ಅಡಿಗೆ, ನಾವೀಗ ರೈಸ್ ಎಲ್ಲ ಹಾಕುವಾಗ ಅಡಿಗೆ ತಾಗದಾಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ನೋಡಿ. ಈ ರೀತಿ ಎಣ್ಣೆ ಅಥವಾ ತುಪ್ಪ ಯಾವುದು ಬೇಕಿದ್ರೂ ಹಾಕಿ, ಆಮೇಲೆ ಇದರ ಮೇಲೆ ನಾವು ಸೋಸಿ ಇಟ್ಟಿದ್ದೀವಿ ನೋಡಿ ರೈಸನ್ನು, ಅದನ್ನು ಈ ರೀತಿ ಹಾಕಿ ಸ್ಪ್ರೆಡ್ ಮಾಡಿ. ತುಂಬ ಚೆನ್ನಾಗಾಗುತ್ತೆ ಇದು, ಒಮ್ಮೆ ಟ್ರೈ ಮಾಡಿ ನೋಡಿ ನೀವು. ಸ್ವಲ್ಪ ಸಣ್ಣ ಸಣ್ಣ ಕೆಲಸ ಜಾಸ್ತಿ, ಆದರೆ ತುಂಬ ಟೇಸ್ಟಾಗಿ ಬರುತ್ತೆ ಇದು. ನೋಡಿ ಈ ರೀತಿ ಒಂದು ಲೇಯರಲ್ಲಿ ಹಾಕಿ ನೋಡ್ತಾ ಇದ್ದೀರಲ್ಲ. ಆಮೇಲೆ ಇದರ ಮೇಲೆ ಮಸಾಲ ಮಾಡಿದ್ವಿ ನೋಡಿ ನಾವು, ಆ ಮಸಾಲವನ್ನು ಹಾಕಿ ಈ ರೀತಿ. ಅಥವಾ ಚಿಕನ್ ಹಾಕಿ ಅದರ ಮೇಲೆ ಕೂಡ ನೀವು ಮಸಾಲ ಹಾಕ್ಬೋದು ನೋಡಿ. ಈ ರೀತಿ ಮಸಾಲವನ್ನು ಹಾಕಿ ಆಮೇಲೆ ಚಿಕನನ್ನು ಆ್ಯಡ್ ಮಾಡಿ. ನೋಡಿ ಈ ರೀತಿ ನೋಡ್ತಾ ಇದ್ದೀರಲ್ಲ, ಈ ರೀತಿ ಚಿಕನನ್ನು ಆ್ಯಡ್ ಮಾಡಿ. ನಾನಿಲ್ಲಿ 1.5 ಕೆಜಿದ್ದು ಚಿಕನ್ ತೊಗೊಂಡಿದ್ದೀನಿ. ಹಾಗೂ ನಾವು ಫ್ರೈ ಮಾಡಿದ್ವಿ ನೋಡಿ ಆನಿಯನ್, ಅದನ್ನು ಕೂಡ ಹಾಕಿ. ಹಾಗೂ ಗೋಡಂಬಿ ದ್ರಾಕ್ಷಿ ಉಂಟು ನೋಡಿ ನಾವು ಫ್ರೈ ಮಾಡಿದ್ದು, ಕ್ಯಾಶ್ಯೂ ನಟ್ಸ್ ಎಲ್ಲ, ಅದನ್ನು ಕೂಡ ಹಾಕಿ ಈ ರೀತಿ. ಆಮೇಲೆ ಇದರ ಮೇಲೆ ಇನ್ನೊಮ್ಮೆ ರೈಸನ್ನು ಹಾಕಿ, ಸೆಕೆಂಡ್ ಲೇಯರ್ ಇದು ನೋಡಿ. ಈ ರೀತಿ ರೈಸನ್ನು ಹಾಕಿ ನೋಡ್ತಾ ಇದ್ದೀರಲ್ಲ. ಇವಾಗ ನಾನು ನೋಡಿ ಆವಾಗ ಹೇಳಿದೆ ನೋಡಿ, ಮಸಾಲ ಬೇಕಿದ್ರೆ ಆಮೇಲೆ ಹಾಕ್ಬೋದು ಅಂತ ನೋಡಿ. ಈ ರೀತಿ ಬೇಕಿದ್ರೆ ಫಸ್ಟಿಗೆ ನೀವು ಚಿಕನನ್ನು ಹಾಕಿ ಅದರ ಮೇಲೆ ಕೂಡ ಮಸಾಲವನ್ನು ಹಾಕ್ಬೋದು, ಅದು ಕೂಡ ಚೆನ್ನಾಗಾಗುತ್ತೆ. ನಾನು ಅದು ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿದ್ರಲ್ಲ ಈ ರೀತಿ ಮಸಾಲವನ್ನು ಇದರ ಮೇಲೆ ಹಾಕಿದರೆ ಆಯಿತು. ನೋಡ್ತಾ ಇದ್ದೀರಲ್ಲ ಈ ರೀತಿ. ಇವಾಗ ಇದರ ಮೇಲೆ ಇನ್ನೊಮ್ಮೆ ಫ್ರೈ ಮಾಡಿದ ಆನಿಯನ್ ಹಾಗೂ ಗೋಡಂಬಿ ದ್ರಾಕ್ಷಿ, ಕ್ಯಾಶ್ಯೂ ನಟ್ಸ್, ಗ್ರೇಪ್ಸ್ ಎಲ್ಲ ಹಾಕಿ ಲಾಸ್ಟ್ಗೆ ಇದರ ಮೇಲೆ ಉಳಿದ ರೈಸನ್ನು ಹಾಕಿಬಿಡಿ ಈ ರೀತಿ. ರೈಸ್ ಇಲ್ಲಿ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಬೇಯಿಸಿ, 90% ಬೇಯಿಸಿ ಅಂತ ಹೇಳೋದಿಲ್ಲ ನಾನು, ಯಾಕೆಂದರೆ ನಮಗೆ ಇನ್ನೊಮ್ಮೆ ಇದು ಸ್ಟೀಮಿಗೆ ಇಡಲಿಕ್ಕಿಲ್ಲ ಅಥವಾ ದಮ್ಮಿಗೆ ಇಡ್ತೀವಿ ಅಂತ ಹೇಳ್ತೀವಿ ನೋಡಿ, ಹಾಗೆ ಇಡಲಿಕ್ಕಿಲ್ಲ ಇದು. ಹಾಗಾಗಿ ನೋಡಿ ಲಾಸ್ಟ್ ಉಳಿದ ಡ್ರೈ ಫ್ರೂಟ್ಸ್ ಎಲ್ಲವನ್ನು ಇದರ ಮೇಲೆ ಹಾಕಿ ಆಮೇಲೆ ಇದು ರೆಡಿ ಆಯಿತು. ಇದನ್ನು ಇನ್ನು ಸ್ಟೀಮಿಗೆಲ್ಲ ಏನು ಇಡಲಿಕ್ಕಿಲ್ಲ, ಸರ್ವ್ ಮಾಡಲಿಕ್ಕೆ ಅಷ್ಟೇ. ಬೇಕಿದ್ದರೆ ಮೇಲೆಯಿಂದ ನೀವು ಸ್ವಲ್ಪ ತುಪ್ಪವನ್ನು ಹಾಕ್ಬೋದು, ತುಂಬ ಚೆನ್ನಾಗಾಗುತ್ತೆ ತುಪ್ಪವನ್ನು ಸ್ವಲ್ಪ ಮೇಲಿಂದ ಹಾಕಿ ಬೇಕಿದ್ರೆ ನೋಡಿ. ರೆಡಿ ಆಯಿತು, ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲರ ಜೊತೆ. ಯಾರಿಗೆಲ್ಲ ಬಿರಿಯಾನಿ ಇಷ್ಟ ನೋಡಿ ಅವರೆಲ್ಲರ ಜೊತೆ ನನ್ನ ಈ ರೆಸಿಪಿಯನ್ನು ಶೇರ್ ಮಾಡಿ. ಓಕೆ,
ಟೇಕ್ ಕೇರ್, ಬಾಯ್ ಬಾಯ್.